ಮೊದಲನೇ ಸುದ್ದಿ ಜೆಡಿಎಸ್ ಅಸ್ಲೀನಾ ನಕ್ಲಿನ ಇದು ನಾವು ಹೇಳ್ತಿರೋದಲ್ಲ ಜೆಡಿಎಸ್ ರಾಜ್ಯಾಧ್ಯಕ್ಷರು ಸಿ ಎಮ್ ಇಬ್ರಾಹಿಂ ಅವರು ಹೇಳಿರೋದು ನಮ್ಮದೇ ಒರಿಜಿನಲ್ ಜೆ ಡಿ ಎಸ್ ಎಸ್ ವೀಕ್ಷಕರೇ ಎಚ್ ಡಿ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರು ಇಬ್ಬರೇ ಡೆಲ್ಲಿಗೆ ಹೋಗ್ಬಿಟ್ಟು ಅಮಿತ್ ಶಾ ಜೊತೆ ಫೋಟೋ ತೆಗೆಸ್ಕೊ ಬಂದ್ಬಿಟ್ಟು ಇಲ್ಲಿ ಮೈತ್ರಿ ಆಗೋಯ್ತು ಅಂದ್ರೆ ನಾವೆಲ್ಲ ಯಾಕೆ ಇರೋದಿಲ್ಲ ನಾನು ರಾಜ್ಯಾಧ್ಯಕ್ಷ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಪ್ರಧಾನಿ ಸ್ಥಾನದಿಂದ ಕೆಳಗಿಳಿಸಿ ದೇವೇಗೌಡರನ್ನ ನಾವು ಯಾಕೆ ಪ್ರಧಾನಿ ಮಾಡಿದ್ದಾವಾಗ ಜಾತ್ಯತೀತವಾದಕ್ಕೆ ಜಾತ್ಯತೀತ ತತ್ವ ಸಿದ್ಧಾಂತಕ್ಕೆ ಈಗ ಅದನ್ನು ಬಿಟ್ಬಿಟ್ಟು ಕೋಮವಾದಿಯವ್ರ ಜೊತೆ ಹೋಗಿ ಸೇರ್ಕೊ ಅಂದರೆ ಯಾರ ನಾಲ್ಕು ಜನ ಹೋಗಿ ಮದುವೆ ಮಾಡ್ಕೊ ಬಂದ್ಬಿಟ್ಟು ಮನೆಯವರೆಲ್ಲ ಒಪ್ಕೊಂಡವ್ರೆ ಅಂದರೆ ನಮ್ಮ ಅಭಿಪ್ರಾಯ ಕೇಳಿದ್ರ ಕುಮಾರಸ್ವಾಮಿಯವರು ದೇವೇಗೌಡರು ಅಂದರೆ ಸ್ವಾಮಿ ಅವರು ಡೆಲ್ಲಿಗೆ ಹೋಗಕ್ಕೆ ಎರಡು ದಿನ ಮುಂಚೆ ಹೇಳಿದೆ ಬೇಡ ಏನು ನಿರ್ಧಾರ ಬೇಡ ಅಂತ ನಾನು ಹೇಳಿದ್ದೀನಿ ಮಾಡೋದೆಲ್ಲ ಮಾಡೋದು ಆಮೇಲೆ ಬಂದ್ಬಿಟ್ಟು ಸಾಬ್ರೋಟ್ ಹಾಕಿಲ್ಲ ಅನ್ನೋದು ಸಾಬ್ರ ಏನು ಮಾಡಿದ್ದೀವಿ ನಾವು ನಿಮಗೆ ಸಾಬ್ರು ವೋಟ್ ಹಾಕಿಲ್ಲ ದೇವೇಗೌಡರು ನಂಗೆ ಫೋನ್ ಮಾಡಿ ಹೇಳೋರೆ ಟ್ವೆಂಟಿ ಟೂ ಪಾಯಿಂಟ್ ಪ್ಲಸ್ ಟ್ವೆಂಟಿ ಟು ಪ್ಲಸ್ ಪರ್ಸೆಂಟೇಜ್ ವೋಟಿಂಗ್ ಆಗಿದೆ ಮುಸ್ಲಿಮ್ದು ಅಂತ ಹಾಗಾದರೆ ನಾವು ಇಷ್ಟು ಓಟ್ ಹಾಕಿದ್ರು ನಿಮಗೆ ಬಂದಿರೋದೇ ಹತ್ತೊಂಬತ್ತು ಸೀಟು ಜೆ ಡಿ ಎಸ್ಗೆ ಅಂದರೆ ಕೈ ಕೊಟ್ಟಿರೋದು ಸಾಬ್ರಲ್ಲ ಒಕ್ಕಲಿಗರು ನೀವು ನಂಬ್ಕೊಂಡಿರೋರು ಕರೆಕ್ಟಾಗಿ ಲೆಕ್ಕಾಚಾರ ಮಾಡಿ ಮಾಡೋದೆಲ್ಲ ಮಾಡಿ ನಮ್ಮ ಮೇಲೆ ಹಾಕ್ಬಿಡಿ ಅಂತ ಕಿಡಿಕಾರವ್ರೆ ಅಲ್ಲದೆ ನಮ್ಮದೇ ಒರಿಜಿನಲ್ ಜೆ ಡಿ ಎಸ್ ನಾನೇ ಅದರ ರಾಜ್ಯಾಧ್ಯಕ್ಷ ಅಂತ ಸಿ ಎಂ ಇಬ್ರಾಹಿಂ ಗುಡುಗೌರೆ ಇತ್ತೀಚೆಗೆ ಮಾತಾಡ್ತಾ ಅವ್ರು ಹೇಳ್ತಾ ಇದ್ರು ಹದಿನಾರನೇ ತಾರೀಕು ಡಿಸೈಡ್ ಮಾಡ್ತೀನಿ ಹದಿನಾರನೇ ತಾರೀಕು ನಾನು ನಿರ್ಧಾರ ಹೇಳ್ತೀನಿ ಇನ್ನೂ ನಿರ್ಧಾರವನ್ನೇ ಹೇಳಿಲ್ಲ ಆದರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸೆಡ್ಡು ಹೊಡೆದು ನಿಂತಿದ್ದಾರೆ ಸಿಎಂ ಇಬ್ರಾಹಿಂ ಅವರು ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡ ವರಿಷ್ಠರ ನಡೆಗೆ ಅಸಮಾಧಾನ ಹೊಗೊಂಡಿರುವಂತಹ ಜೆ ಎಸ್ ರಾಜ್ಯಾಧ್ಯಕ್ಷ ಸಿ ಎಂ ಇಬ್ರಾಹಿಂ ಸಭೆ ನಡೆಸಿ ಮಾತನಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಜೆ ಡಿ ಎಸ್ ಅಧ್ಯಕ್ಷರನ್ನಾಗಿ ಹದಿನಾರು ಲೋಕಸಭೆ ಸದಸ್ಯರನ್ನು ಗೆಲ್ಲಿಸಿ ದೇವೇಗೌಡರನ್ನು ಪ್ರಧಾನಿ ಮಾಡಿದ್ದ ಕೀರ್ತಿ ಇದೆ ಇವತ್ತು ದೇಶಕ್ಕೆ ದೊಡ್ಡ ಸಂದೇಶ ಹೋಗಬೇಕು ಅಂಬೇಡ್ಕರ್ ದೇಶಕ್ಕೆ ಸಂವಿಧಾನ ಬರೆದ ವ್ಯಕ್ತಿ ಇದೇ ಸಂದೇಶವನ್ನು ಎಂಟುನೂರು ವರ್ಷಗಳ ಹಿಂದೆ ಬಸವಣ್ಣ ಕೊಟ್ಟರು ಇವತ್ತು ಏಕಾಏಕಿ ಅಮಿತ್ ಶಾ ಭೇಟಿ ಮಾಡಿ ಫೋಟೋ ತೆಗೆಸ್ಕೊಂಡು ಮೈತ್ರಿ ಅಂತ ಅವ್ರೆ ಜೆ ಡಿ ಎಸ್ ಜಾತ್ಯತೀತ ತತ್ವದ ಸಿದ್ಧಾಂತ ಎರಡು ದಿನಗಳ ಹಿಂದೆ ಹೇಳಿದ್ದೆ ದೇವೇಗೌಡರ ಮನೆಗೆ ಅಮಿತ್ ಶಾ ಬರಲಿ ಮೊದಲು ಬಿ ಜೆ ಪಿ ಸಿದ್ಧಾಂತ ನಾವು ಒಪ್ಕೊಳ್ಬೇಕು ಅವೆಲ್ಲವೂ ನಾವು ಮಾಡ್ತೀವಿ ಅಂದಿದ್ರು ಪಕ್ಷ ಕುಟುಂಬದ ಸ್ವತ್ತಲ್ಲ ಸರ್ವರ ಅಭಿಪ್ರಾಯ ಬಹಳ ಮುಖ್ಯ ಜಿಲ್ಲಾಧ್ಯಕ್ಷರು ಕರೆಯಲಿಲ್ಲ ನನ್ನ ಸಂಪರ್ಕದಲ್ಲಿ ಶಾಸಕರಿದ್ದಾರೆ ಕೋರ್ ಕಮಿಟಿ ಮಾಡ್ತೀನಿ ನೀವೇನು ಜಿ ಟಿ ದೇವೇಗೌಡರು ನೇತೃತ್ವದಲ್ಲಿ ಮಾಡಿದರೆ ಅದೆಲ್ಲ ಕೋರ್ ಕಮಿಟಿ ನಮ್ಮದು ಒರಿಜಿನಲ್ ಜೆ ಡಿ ಎಸ್ ನಾನು ಕೋರ್ ಕಮಿಟಿ ಮಾಡ್ತೀನಿ ಇಡೀ ರಾಜ್ಯ ಸೂತತೀನಿ ಎಲ್ಲ ಜಿಲ್ಲಾ ಪ್ರವಾಸ ಮಾಡ್ತೀನಿ ಜೆ ಡಿ ಎಸ್ ನಾಯಕರನ್ನು ಒಗ್ಗೂಡಿಸ್ತೀನಿ ನಾವು ಮೈತ್ರಿ ಮಾಡ್ಕೊಂಡ್ರೆ ನಾಲ್ಕು ಸೀಟ್ ಸಿಗುತ್ತೆ ನಾನು ಶಕ್ತಿ ಪ್ರದರ್ಶನ ಮಾಡ್ಬೋದಿತ್ತು ಸಪ್ಪು ಸಂದೇಶ ಕೊಡಬೇಡಿ ದೇವೇಗೌಡ್ರೆ ದಯವಿಟ್ಟು ದೇವೇಗೌಡರು ಮತ್ತು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಅವರು ಇಬ್ಬರಲ್ಲೂ ನಾನು ಗೌರವಯುತವಾಗಿ ಕೇಳ್ಕೊತೀನಿ ಎನ್ ಡಿ ಎ ಜೊತೆ ಸೇರ್ಕೊಂಡಿರೋ ನಿರ್ಧಾರದಿಂದ ಹೊರ ಬನ್ನಿ ಇಡೀ ದೇಶ ನಿಮ್ಮನ್ನು ಗೌರವಿಸುತ್ತೆ ಅಂತ ಟಾಂಗನ್ನು ಕೊಟ್ಟವರೇ ಸಿಡ್ದೆದ್ದು ನಿಂತವರೇ ನಾನು ಕಾಂಗ್ರೆಸ್ ಬೆಂಬಲ ನೀಡ್ತೀನಿ ಜೆ ಡಿ ಎಸ್ ಒರಿಜಿನಲ್ ನಮ್ಮದೇ ನಾನು ಅದರ ಅಧ್ಯಕ್ಷ ನನ್ನನ್ನು ತೆಗೆಯಕ್ಕೆ ಸಾಧ್ಯ ಇಲ್ಲ ನನ್ನನ್ನು ತೆಗೆಯಕ್ಕೆ ಸಾಧ್ಯ ಇಲ್ಲ ನನ್ನ ಬೆಂಬಲ ಕಾಂಗ್ರೆಸ್ಗೆ ಅಂತ ಇಬ್ರಾಹಿಂ ಹೇಳೋರೆ ವೀಕ್ಷಕರೇ ಅತಿ ದೊಡ್ಡ ಚರ್ಚೆ ಜೆ ಡಿ ಎಸ್ನಲ್ಲಿ ಅತಿ ದೊಡ್ಡ ಭಿನ್ನಮತ ಕುಮಾರಸ್ವಾಮಿ ಅವರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟವ್ರೆ ಕುಮಾರಸ್ವಾಮಿಯವರನ್ನು ಸುಮ್ಮನಿಲ್ಲ ಅವರು ಪ್ರತಿಕ್ರಿಯೆ ಕೊಟ್ಟವ್ರೆ ಸಿ ಎಮ್ ಇಬ್ರಾಹಿಂ ಅವರು ಸ್ವತಂತ್ರರು ಅವ್ರ ನಿರ್ಧಾರ ಅವ್ರು ವರಿಕಾಕೊಳ್ಳಿ ಅವ್ರು ಏನು ಬೇಕಾದ್ರೆ ಹೇಳ್ಕೊಳ್ಳಿ ಈ ಮೈತ್ರಿ ಅನ್ನೋದು ಕಾರ್ಯಕರ್ತರ ನಿಲುವು ಕಾರ್ಯಕರ್ತರ ಇಚ್ಛೆ ಅದಕ್ಕೆ ಮೈತ್ರಿ ಅಂತ ಹೇಳೋರೆ ಹೀಗಾಗಿ ಇದು ಎಷ್ಟು ಮಟ್ಟಿಗೆ ಮೈತ್ರಿನೋ ಇದು ಎಷ್ಟು ಮಟ್ಟಿಗೆ ಏನು ಅನ್ನೋದು ಗೊತ್ತಾಗಬೇಕು ಇನ್ನೂ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಯಾವೆಲ್ಲ ನಿರ್ಧಾರ ಅಂತ